ಗಾಯ್ಸ್ ಎಲ್ಲರಿಗೂ ನಮಸ್ಕಾರ ಐ ಹೋಪ್ ಯುರ್ ಡೂಯಿಂಗ್ ವೆಲ್ ಜಿ ಕೆ ಸರಣಿಯ ಮೂವತ್ತ ಎಂಟನೇ ವೀಡಿಯೋ ಇವತ್ತಿನ ವಿಡೋದಲ್ಲಿ ಡಿಸ್ಕಸ್ ಮಾಡ್ತಿರುವಂತಹ ಮೋಸ್ಟ್ ಹಾಟ್ ಟಾಪಿಕ್ ಇವಾಗ ಟ್ರೆಂಡಿಂಗ್ ಟಾಪಿಕ್ ಪ್ಯಾರಿಸ್ ಒಲಂಪಿಕ್ಸ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇವತ್ತಿನ ವಿಡಿಯೋದಲ್ಲಿ ಒಲಂಪಿಕ್ಸ್ನ ಇತಿಹಾಸ ಆ್ಯಂಡ್ ಪ್ರಸ್ತುತ ಪ್ಯಾರಿಸ್ ಒಲಿಂಪಿಕ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಮುಂದಿನ ಆರರಿಂದ ಎಂಟು ತಿಂಗಳು ಅಥವಾ ಒಂದು ವರ್ಷ ಯಾವ್ಯಾವ ಪರೀಕ್ಷೆ ನಡೆಯುತ್ತೆ ಆ ಪರೀಕ್ಷೆಗಳಲ್ಲಿ ಒಲಿಂಪಿಕ್ಸ್ ಮೇಲೆ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಡೈರೆಕ್ಟಾಗಿ ವಿಡಿಯೋಗೆ ಬರೋಣ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಲಂಪಿಕ್ಸ್ ನಡೆದಂತಹ ಸ್ಥಳ ಪ್ಯಾರಿಸ್ ಫ್ರಾನ್ಸ್ನಲ್ಲಿದೆ ಓಕೆನಾ ಇದು ಪ್ಯಾರಿಸ್ನಲ್ಲಿ ನಡೆಯುತ್ತಿರುವಂತಹ ಮೂರನೇ ಒಲಂಪಿಕ್ಸ್ ಈ ಹಿಂದೆ ಸಾವಿರದ ಒಂಬೈನೂರಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಂದರೆ ಪ್ರೆಸೆಂಟ್ಲಿ ಆಗಿ ಮೂರು ಬಾರಿ ಒಲಂಪಿಕ್ಸ್ ನಡೆದಿದೆ ಪ್ಯಾರಿಸ್ನಲ್ಲಿ ಸಾವಿರದ ಒಂಬೈನೂರ ಇದೆಯಲ್ಲ ಈ ಡೇಟು ಸ್ಟಾರ್ ಮಾರ್ಕ್ ಹಾಕೊಳ್ಳಿ ನಮ್ಮ ಭಾರತ ಮೊದಲ ಬಾರಿಗೆ ಒಲಂಪಿಕ್ಸ್ನಲ್ಲಿ ಪಾಲ್ಗೊಂಡಂತಹ ವರ್ಷ ಅದು ಸಾವಿರದ ಒಂಬೈನೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ಡೇಟ್ ಅಂದರೆ ಜುಲೈ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದು ಇಷ್ಟು ಕೂಡ ಸ್ಟ್ರೈಟ್ ಪ್ರಶ್ನೆ ಕೂಡ ಕೇಳ್ಬೋದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಒಲಂಪಿಕ್ಸ್ ನಡೆದಿದ್ದು ಪ್ಯಾರಿಸ್ನಲ್ಲಿ ಫ್ರಾನ್ಸಲ್ಲಿದೆ ಪ್ಯಾರಿಸ್ನಲ್ಲಿ ನಡೀತಿರುವಂತಹ ಇದು ಮೂರನೇ ಒಲಂಪಿಕ್ಸ್ ಸಾವಿರದ ಒಂಬೈನೂರು ಸಾವಿರದ ಒಂಬೈನೂರ ಇಪ್ಪತ್ತ್ನಾಲ್ಕು ಪ್ರೆಸೆಂಟ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಸೇರಿ ಟೋಟಲ್ ಮೂರು ಬಾರಿ ಆಯೋಜನೆ ಮಾಡಿದ್ದಾರೆ ಒಲಿಂಪಿಕ್ಸ್ನ ದಿನಾಂಕ ಎರಡು ಸಾವಿರದ ಇಪ್ಪತ್ನಾಲ್ಕರದು ಜೂನ್ ಇಪ್ಪತ್ತಾರರಿಂದ ಆಗಸ್ಟ್ ಹನ್ನೊಂದು ನೆಕ್ಸ್ಟ್ ನೋಡಿ ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಪಾಲ್ಗೊಂಡಿದ್ದಂತಹ ಭಾರತೀಯ ಕ್ರೀಡಾಪಟುಗಳ ಸಂಖ್ಯೆ ನೂರ ಹದಿನೇಳು ಒನ್ ಒನ್ ಸೆವೆನ್ ಒಲಂಪಿಕ್ಸ್ನ ಮ್ಯಾಸ್ಕಾಟ್ ಫೈರ್ಜೀರಿಯನ್ ಹ್ಯಾಟ್ ಫೈರ್ಜೀರಿಯನ್ ಹ್ಯಾಟ್ ಸ್ಲೋಗನ್ ಏನಾಗಿತ್ತು ಗೇಮ್ಸ್ ವೈಡ್ ಓಪನ್ ಇವೆರಡೂ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಇದೇ ಮ್ಯಾಸ್ಕಾಟ್ನ ಚಿತ್ರ ಫೈಜೀರಿಯನ್ ಹ್ಯಾಟ್ ಸ್ಲೋಗನ್ ಗೇಮ್ಸ್ ವೈಡ್ ಓಪನ್ ಈ ಮೂರು ಪಾಯಿಂಟಲ್ಲಿ ಕೂಡ ಪ್ರಶ್ನೆ ಬರಬಹುದು ಟೋಟಲ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಇಂಡಿಯಾದಿಂದ ಪಾಲ್ಗೊಂಡಂತಹ ಕ್ರೀಡಾಪಟುಗಳ ಸಂಖ್ಯೆ ಒನ್ ಒನ್ ಸೆವೆನ್ ಒಲಂಪಿಕ್ಸ್ನ ಮ್ಯಾಸ್ಕಾಟ್ ಏನಾಗಿತ್ತು ಫೈಜೀರಿಯನ್ ಹ್ಯಾಟ್ ಒಲಂಪಿಕ್ಸ್ನ ಸ್ಲೋಗನ್ ಏನಾಗಿತ್ತು ಗೇಮ್ಸ್ ವೈಡ್ ಓಪನ್ ಪಟಪಟ ಅಂತ ಬರ್ಕೊಳ್ಳಿ ಬೇಗ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾರತದ ಪರವಾಗಿ ಫ್ಲ್ಯಾಗ್ ಬ್ಯಾರಿಯರ್ ಯಾರಾಗಿದ್ದರು ಅಂದರೆ ಸ್ಟಾರ್ಟಿಂಗ್ ಇನಾಗ್ರೇಷನಲ್ಲಿ ಫ್ಲ್ಯಾಗ್ ಇಟ್ಕೊಂಡು ಹೋಗ್ತಾರಲ್ಲ ಯಾರಾಗಿದ್ದರು ಅಂದರೆ ಪಿ ವಿ ಸಿಂಧು ಬ್ಯಾಟ್ಮಿಂಟನ್ ಆಡ್ತಾರೆ ಶರತ್ ಕಮಲ್ ಟೇಬಲ್ ಟೆನ್ನಿಸ್ ಅವರು ಭಾರತದ ಪರವಾಗಿ ಚೆಫ್ ಡೇ ಮಿಷನ್ ಯಾರು ವಹಿಸಿದ್ರು ಗಗನ್ ನಾರನ್ ಶೂಟರ್ ಇವರು ಇವೆರಡೂ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಫ್ಲಾಗ್ ಬೇರಿಯರ್ ಇಂಡಿಯಾದ ಫ್ಲಾಗ್ ಬೇರಿಯರ್ ಯಾರಾಗಿದ್ದರು ಪಿ ವಿ ಸಿಂಧು ಮತ್ತು ಶರತ್ ಕಮಾಲ್ ಭಾರತದ ಪರವಾಗಿ ಚೆಫ್ ದೇ ಮಿಷನ್ ಯಾರಾಗಿದ್ದರು ಗಗನ್ ನಾರಂಗ್ ಇವರು ಶೂಟರ್ ನೆಕ್ಸ್ಟ್ ಪ್ಯಾರಿಸ್ ಒಲಂಪಿಕ್ ಓಪನಿಂಗ್ ಸೆರೆಮನಿ ಎಲ್ಲಾಯಿತು ಅಂದರೆ ಸೀನ್ ರಿವರ್ ಬಳಿಯಲ್ಲಿ ಸೀನ್ ರಿವರ್ ಕ್ಲೋಸಿಂಗ್ ಸೆರೆಮನಿ ಸ್ಟೇಟ್ ದೇ ಫ್ರಾನ್ಸ್ ಸ್ಟೇಡಿಯಂನಲ್ಲಿ ಓಪನ್ ಆಗಿದ್ದು ಸೀನ್ ರಿವರ್ ಬಳಿ ಕ್ಲೋಸ್ ಆಗಿದ್ದು ಸ್ಟೇಟ್ ದೇ ಫ್ರಾನ್ಸ್ ಸ್ಟೇಡಿಯಂನಲ್ಲಿ ಈ ಎರಡು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ನೋಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಐ ಓ ಎ ಇಂಡಿಯನ್ ಒಲಂಪಿಕ್ ಅಸೋಸಿಯೇಷನ್ ಐ ಓ ಸಿ ಇಂಟರ್ನ್ಯಾಷನಲ್ ಒಲಂಪಿಕ್ ಕಮಿಟಿ ಡಬಲ್ ಇ ಬರಬೇಕಿದು ಐ ಓ ಎನ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ನ್ಯೂ ಡೆಲ್ಲಿ ಚೇರ್ಮನ್ ಯಾರು ಪಿ ಟಿ ಉಷಾ ಫೌಂಡೆಡ್ ಯಾವಾಗ ಫೌಂಡ್ ಆಗಿದ್ದು ನೈನ್ಟೀನ್ ಟ್ವೆಂಟಿ ಸೆವೆನ್ ಐ ಒ ಇಂಟರ್ನ್ಯಾಷನಲ್ ಒಲಂಪಿಕ್ ಕಮಿಟಿ ಹೆಡ್ ಎಲ್ಲಿದೆ ಲಸಾನೆ ಸ್ವಿಜರ್ಲ್ಯಾಂಡ್ನಲ್ಲಿ ಚೇರ್ಮನ್ ಯಾರು ಪ್ರೆಸೆಂಟ್ಲಿ ಥಾಮಸ್ ಬ್ಯಾಕ್ ಫೌಂಡ್ ಆಗಿದ್ದು ಯಾವಾಗ ಸ್ಥಾಪನೆ ಆಗಿದ್ದು ಏಯ್ಟೀನ್ ನೈಂಟಿ ಫೋರ್ ಇಲ್ಲೂ ಕೂಡ ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು ನೋಟ್ ಮಾಡಿಕೊಳ್ಳಿ ಒಲಂಪಿಕ್ಸ್ನ ಪ್ರಾರಂಭ ಹಾಗಾದರೆ ಈ ಒಲಂಪಿಕ್ಸ್ ಪ್ರಾರಂಭ ಆಗಿದ್ದು ಯಾವಾಗ ಅಂದರೆ ಏಳ್ನೂರ ಎಪ್ಪತ್ತಾರು ಬಿ ಸಿಯಲ್ಲಿ ಬಿಫೋರ್ ಕ್ರೈಸ್ಟ್ನಲ್ಲಿ ಪ್ರಾರಂಭ ಆಗುತ್ತೆ ಗ್ರೀಸ್ ದೇವರಾದಂತಹ ಜೀಸ್ನ ಹಾನರಾಗಿ ಇದನ್ನು ಪ್ರಾರಂಭ ಮಾಡ್ತಾರೆ ಬಟ್ ಆಧುನಿಕ ಒಲಂಪಿಕ್ಸ್ ಮೊದಲ ಮಾಡ್ರನ್ ಒಲಂಪಿಕ್ ಗೇಮ್ಸ್ ಯಾವಾಗ ಆರಂಭ ಆಗುತ್ತೆ ಅಂದರೆ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಅಥೆನ್ಸ್ನಲ್ಲಿ ಪ್ರಾರಂಭ ಆಗುತ್ತೆ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಮೊದಲ ಮಾಡ್ರನ್ ಒಲಂಪಿಕ್ ಗೇಮ್ಸ್ ಪ್ರಾರಂಭ ಆಗುತ್ತೆ ಅಲ್ಲಿಂದ ಪ್ರತಿ ನಾಲ್ಕು ವರ್ಷಗಳಿಗೊಮ್ಮೆ ಒಲಂಪಿಕ್ಸ್ ಜರುಗತ್ತೆ ಪಿಯರ್ ಡಿ ಕೊಬಾರ್ಟೀನ್ ಇವರನ್ನ ಫಾದರ್ ಆಫ್ ಮಾಡ್ರನ್ ಒಲಂಪಿಕ್ ಗೇಮ್ಸ್ ಅಂತ ಕರೀತಾರೆ ಇದು ನೋಟ್ ಮಾಡ್ಕೊಳ್ಳಿ ಪಿಯರ್ ಡಿ ಕೊಬಾರ್ಟೀನ್ ಇವರನ್ನ ಫಾದರ್ ಆಫ್ ಮಾಡ್ರನ್ ಒಲಂಪಿಕ್ ಗೇಮ್ಸ್ ಅಂತ ಕರೀತಾರೆ ನೆಕ್ಸ್ಟ್ ಒಲಂಪಿಕ್ನ ಜ್ಯೋತಿ ಒಲಂಪಿಕ್ನ ಫ್ಲ್ಯಾಗ್ ಮತ್ತು ಧ್ಯೇಯ ಒಲಂಪಿಕ್ ಫ್ಲ್ಯಾಗ್ ಧ್ವಜ ಇದನ್ನು ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಇದೇ ಪಿ ಆರ್ ಆರ್ ಡಿ ಕೊಬಾರ್ಟಿನ್ ಸಲಹೆ ಮೇರೆಗೆ ರಚನೆ ಮಾಡಲಾಗುತ್ತೆ ಸಾವಿರದ ಒಂಬೈನೂರ ಹದಿಮೂರರಲ್ಲಿ ಒಲಂಪಿಕ್ ಜ್ಯೋತಿಯನ್ನು ಸಾವಿರದ ಒಂಬೈನೂರ ಇಪ್ಪತ್ತ ಎಂಟರಲ್ಲಿ ಆಮ್ಸ್ಟರ್ಡ್ಯಾಮ್ನಲ್ಲಿ ಹಚ್ಚಲಾಗುತ್ತೆ ಇದರ ವಿಶೇಷತೆ ಏನು ಗೊತ್ತಾ ನಮ್ಮ ಭಾರತಕ್ಕೆ ಮೊದಲ ಚಿನ್ನ ಬಂದಿದ್ದು ಇಲ್ಲೇ ಹಾಕಿಯಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಆಮ್ಸ್ಟರ್ಡ್ಯಾಮ್ ಒಲಂಪಿಕ್ಸ್ನಲ್ಲಿ ಒಲಂಪಿಕ್ನ ಧ್ಯೇಯ ಏನು ಥೀಮ್ ಮೂಲ ಧ್ಯೇಯ ಏನು ಸಿ ಟಿ ಎಸ್ ಆಲ್ ಟಿ ಎಸ್ ಫೋರ್ ಟಿ ಎಸ್ ಸಿ ಟಿ ಎಸ್ ಆಲ್ ಟಿ ಎಸ್ ಫೋರ್ ಟಿ ಎಸ್ ಇದರರ್ಥ ಫಾಸ್ಟ್ ಹೈ ಸ್ಟ್ರಾಂಗ್ ಅಂತ ಒಲಂಪಿಕ್ನ ಮೂಲ ಧ್ಯೇಯ ಸಿ ಟಿ ಎಸ್ ಆರ್ ಟಿ ಎಸ್ ಫೋರ್ ಟಿ ಎಸ್ ಅಂದರೆ ಫಾಸ್ಟ್ ಹೈ ಸ್ಟ್ರಾಂಗ್ ಅಂತ ಸಾವಿರದ ಒಂಬೈನೂರರ ಪ್ಯಾರಿಸ್ ಒಲಂಪಿಕ್ನಿಂದ ಮಹಿಳೆಯರು ಮೊದಲ ಬಾರಿಗೆ ಒಲಂಪಿಕ್ಸ್ನಲ್ಲಿ ಭಾಗವಹಿಸ್ತಾರೆ ಸಾವಿರದ ಒಂಬೈನೂರು ಈ ಡೇಟು ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಈ ಡೇಟು ನಮಗೆ ಮೋಸ್ಟ್ ಇಂಪಾರ್ಟೆಂಟ್ ಸಾವಿರದ ಒಂಬೈನೂರಲ್ಲಿ ನಮ್ಮ ಭಾರತ ಮೊದಲ ಬಾರಿಗೆ ಒಲಂಪಿಕ್ನಲ್ಲಿ ಪಾಲ್ಗೊಳ್ಳುತ್ತೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಮೊದಲ ಬಾರಿಗೆ ನಮ್ಮ ಚಿನ್ ನಮಗೆ ಚಿನ್ನ ಸಿಗುತ್ತೆ ಹಾಕಿ ಕ್ರೀಡೆಯಲ್ಲಿ ಓಕೆನಾ ಇದನ್ನು ಕ್ಲೀನಾಗಿ ನೋಟ್ ಮಾಡ್ಕೊಳ್ಳಿ ಸಿ ಟಿ ಎಸ್ ಆರ್ ಟಿ ಎಸ್ ಫೋರ್ ಟಿ ಎಸ್ ಒಲಂಪಿಕ್ ಜ್ಯೋತಿ ಸಾವಿರದ ಒಂಬೈನೂರ ಇಪ್ಪತ್ತೆಂಟು ಆಮ್ಸ್ಟರ್ಡ್ಯಾಮ್ನಲ್ಲಿ ಒಲಂಪಿಕ್ ಫ್ಲ್ಯಾಗ್ ಸಾವಿರದ ಒಂಬೈನೂರ ಹದಿಮೂರು ಮೊದಲ ಬಾರಿಗೆ ಮಹಿಳೆಯರು ಒಲಂಪಿಕ್ನಲ್ಲಿ ಭಾಗ ಪಾಲ್ಗೊಂಡಿದ್ದು ಸಾವಿರದ ಒಂಬೈನೂರರ ಪ್ಯಾರಿಸ್ ಒಲಂಪಿಕ್ನಿಂದ ನೆಕ್ಸ್ಟ್ ಒಲಂಪಿಕ್ ರಿಂಗ್ ಒಲಂಪಿಕ್ ಫ್ಲ್ಯಾಗಲ್ಲಿರುವಂತಹ ಒಲಂಪಿಕ್ ರಿಂಗ್ ಅದರಲ್ಲಿ ಐದು ರಿಂಗ್ ಬರುತ್ತೆ ಟೋಟಲಾಗಿ ಫೈವ್ ರಿಂಗ್ಸ್ ಬರುತ್ತೆ ಆ ಐದು ರಿಂಗ್ಸು ಕೂಡ ಐದು ಬಣ್ಣಗಳಿದ್ದಾವೆ ಬ್ಲೂ ಎಲ್ಲೋ ಬ್ಲ್ಯಾಕ್ ಗ್ರೀನ್ ರೆಡ್ ಒಲಂಪಿಕ್ ಫ್ಲ್ಯಾಗಲ್ಲಿ ಐದು ರಿಂಗ್ ಇದೆ ಈಗ ಆಡಿನ ಆಡಿಕಾರಲ್ಲಿ ರಿಂಗ್ಸ್ ಇರ್ತಲ್ಲ ಆ ರೀತಿ ಐದು ರಿಂಗ್ ಇದ್ದಾವೆ ಸೊ ಆ ಐದು ರಿಂಗ್ ಕೂಡ ಐದು ಬಣ್ಣ ಇದ್ದಾವೆ ಬ್ಲೂ ಎಲ್ಲೋ ಬ್ಲ್ಯಾಕ್ ಗ್ರೀನ್ ರೆಡ್ ಈ ಐದು ರಿಂಗ್ಗಳು ಐದು ಖಂಡಗಳ ಯೂನಿಟಿಯ ಸಂಕೇತ ಆಗಿದೆ ಹಾಗಾದರೆ ಐದು ಖಂಡ ಯಾವುದು ಅಮೇರಿಕಾ ಆಫ್ರಿಕಾ ಯುರೋಪ್ ಏಷ್ಯಾ ಆಸ್ಟ್ರೇಲಿಯಾ ಓಕೆನಾ ಸಲ ಕ್ಲಾರಿಫೈ ಮಾಡ್ಕೊಳ್ಳಿ ಒಲಂಪಿಕ್ ಫ್ಲಾಗ್ನಲ್ಲಿ ಐದು ರಿಂಗ್ಗಳಿದ್ದಾವೆ ಈ ಐದು ರಿಂಗು ಕೂಡ ಐದು ಬಣ್ಣಗಳಿದ್ದಾವೆ ಬ್ಲೂ ಯೆಲ್ಲೋ ಬ್ಲ್ಯಾಕ್ ಗ್ರೀನ್ ರೆಡ್ ಈ ಐದು ರಿಂಗು ಕೂಡ ಐದು ಖಂಡಗಳ ಯೂನಿಟಿಯ ಸಂಕೇತ ಐದು ಖಂಡ ಅಮೇರಿಕಾ ಆಫ್ರಿಕಾ ಯುರೋಪ್ ಏಷ್ಯಾ ಆಸ್ಟ್ರೇಲಿಯಾ ನೆಕ್ಸ್ಟ್ ನೋಡಿ ಭಾರತದ ಒಲಂಪಿಕ್ಸ್ ಇತಿಹಾಸ ಭಾರತ ಮೊದಲ ಬಾರಿಗೆ ಸಾವಿರದ ಒಂಬೈನೂರರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಭಾಗವಹಿಸುತ್ತೆ ಫಸ್ಟ್ ಟೈಮ್ ಇಂಡಿಯಾ ಪಾಲ್ಗೊಂಡಿದ್ದ ಒಲಿಂಪಿಕ್ಸ್ನಲ್ಲಿ ಸಾವಿರದ ಒಂಬೈನೂರರಲ್ಲಿ ಅದರಲ್ಲಿ ಎರಡು ಬೆಳ್ಳಿ ಪದಕ ಕೂಡ ಪಡೆಯುತ್ತೆ ಎರಡು ಬೆಳ್ಳಿ ಪದಕ ಒಲಂಪಿಕ್ಸ್ನಲ್ಲಿ ಪದಕ ಪಡೆದ ಮೊದಲ ಭಾರತದ ಕ್ರೀಡಾಪಟು ಯಾರು ಅಂದರೆ ನಾರ್ಮನ್ ಪ್ರಿಚರ್ಡ್ ಇವರು ಬ್ರಿಟಿಷ್ ಭಾರತೀಯ ನಾರ್ಮನ್ ಪ್ರಿಚರ್ಡ್ ಅವರು ಭಾರತದ ಪರವಾಗಿ ಸಾವಿರದ ಒಂಬೈನೂರಲ್ಲಿ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಪಾಲ್ಗೊಂಡಿರ್ತಾರೆ ಎರಡು ಬೆಳ್ಳಿ ಪದಕಗಳನ್ನು ತಗೊಬರ್ತಾರೆ ಒಂದು ಟೂ ಹಂಡ್ರೆಡ್ ಮೀಟರ್ಸ್ ರನ್ನಿಂಗಲ್ಲಿ ಇನ್ನೊಂದು ಹರ್ಡಲ್ಸ್ ಅಲ್ಲಿ ಓಕೆನಾ ಇಲ್ಲಿ ಕೊಟ್ಟಿರುವಂತಹ ಪ್ರತಿ ಪಾಯಿಂಟ್ ಮೇಲೆ ಕೂಡ ಪ್ರಶ್ನೆ ಬರುವಂತಹ ಸಂಭವ ಇದೆ ಈ ವಿಡಿಯೋ ಜಾಸ್ತಿ ಲೆಂತ್ ಆಗಬಾರ್ದು ಅಂತ ಡ್ರ್ಯಾಗ್ ಮಾಡ್ತಿಲ್ಲ ಅಷ್ಟೇ ಸೊ ಮತ್ತೊಮ್ಮೆ ನೋಡ್ಕೊಳ್ಳಿ ಭಾರತದ ಮೊದ ಭಾರತ ಮೊದಲ ಬಾರಿಗೆ ಸಾವಿರದ ಒಂಬೈನೂರಲ್ಲಿ ಪ್ಯಾರಿಸ್ ಒಲಿಂಪಿಕ್ನಲ್ಲಿ ಫಸ್ಟ್ ಟೈಮ್ ಭಾಗವಹಿಸುತ್ತೆ ಅಲ್ಲಿ ಎರಡು ಬೆಳ್ಳಿ ಪದಕ ಬರುತ್ತೆ ಯಾರಿಗೆ ಬರುತ್ತೆ ನಾರ್ಮನ್ ಪ್ರಿಚ್ಚರ್ಡ್ಗೆ ನಾರ್ಮನ್ ಪ್ರಿಚರ್ಡ್ ಬ್ರಿಟಿಷ್ ಭಾರತೀಯ ಆಗಿದ್ದರು ಸೊ ಇವರು ಇನ್ನೂರು ಮೀಟರ್ ರನ್ನಿಂಗ್ನಲ್ಲಿ ಆ್ಯಂಡ್ ಹರ್ಡಲ್ಸಲ್ಲಿ ಬೆಳ್ಳಿ ಪದಕವನ್ನು ಗೆತ್ಕೊಂಡ್ಬರ್ತಾರೆ ಮೋಸ್ಟ್ ಇಂಪಾರ್ಟೆಂಟ್ ಸ್ಲೈಡ್ ಇದು ನೆಕ್ಸ್ಟ್ ಕೆ ಡಿ ಜಾಧವ್ ಅವರು ಕೆ ಡಿ ಜಾಧವ್ ಅವರು ಇಂಡಿವಿಜುವಲ್ ಪದಕ ಪಡೆದ ಮೊದಲ ಭಾರತೀಯ ಕ್ರೀಡಾಪಟು ಆಫ್ಟರ್ ಇಂಡಿಪೆಂಡೆನ್ಸ್ ಓಕೆನಾ ಸಾವಿರದ ಒಂಬೈನೂರ ಐವತ್ತೆರಡರ ಹೆಲ್ಸಿಂಕಿ ಒಲಂಪಿಕ್ಸ್ನಲ್ಲಿ ಕುಸ್ತಿಯಲ್ಲಿ ಕಂಚಿನ ಪದಕವನ್ನು ಪಡೀತಾರೆ ಯಾರು ಕೆ ಡಿ ಜಾಧವ್ ಇನ್ನೊಂದು ನೋಡಿ ಕರ್ಣಂ ಅವರು ಒಲಂಪಿಕ್ಸ್ನಲ್ಲಿ ಪದಕ ಪಡೆದಂತಹ ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಮೊದಲ ಭಾರತೀಯ ಮಹಿಳಾ ಕ್ರೀಡಾಪಟು ಕರ್ಣಂ ಮಲ್ಲೇಶ್ವರಿ ಎರಡು ಸಾವಿರನ ಎಸ್ ನಡೆದಂತಹ ಸಿಡ್ನಿ ಒಲಿಂಪಿಕ್ಸ್ನಲ್ಲಿ ವೆಯ್ಟ್ ಲಿಫ್ಟಿಂಗ್ನಲ್ಲಿ ಇವರು ಕಂಚಿನ ಪದಕವನ್ನು ಪಡೀತಾರೆ ಪ್ರತಿಯೊಂದು ಸ್ಥಳೀಯಲ್ಲಿ ಕೂಡ ಪ್ರಶ್ನೆ ಬರುವಂತಹ ಸಂಭವ ಇದೆ ನೋಟ್ ಮಾಡ್ಕೊಳ್ಳಿ ಕೆ ಡಿ ಜಾಧವ್ ಫಸ್ಟ್ ಇಂಡಿವಿಜುವಲ್ ಭಾರತೀಯ ಆಫ್ಟರ್ ಇಂಡಿಪೆಂಡೆನ್ಸ್ ಇಲ್ಲಿ ಫಸ್ಟ್ ವುಮೆನ್ ಕರ್ಣಂ ಮಲ್ಲೇಶ್ವರಿ ನೆಕ್ಸ್ಟ್ ಅಭಿನವ್ ಬಿಂದ್ರಾ ಅವರು ಭಾರತದ ಪರವಾಗಿ ವೈಯಕ್ತಿಕವಾಗಿ ಚಿನ್ನದ ಪದಕ ಪಡೆದಂತಹ ಮೊದಲ ಭಾರತೀಯ ಕ್ರೀಡಾಪಟು ಯಾವಾಗ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ಸ್ನಲ್ಲಿ ಟೆನ್ ಮೀಟರ್ ಏರ್ ರೈಫಲ್ನಲ್ಲಿ ಚಿನ್ನದ ಪದಕವನ್ನು ಪಡಿತಾರೆ ಬೆಳ್ಳಿ ಪದಕ ಪಡೆದಂತಹ ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಪಿ ವಿ ಸಿಂಧು ಎರಡು ಸಾವಿರದ ಹದಿನಾರರ ರಿಯೋ ಒಲಂಪಿಕ್ಸ್ನಲ್ಲಿ ಬ್ಯಾಡ್ಮಿಂಟನ್ನಲ್ಲಿ ಪದಕವನ್ನು ಪಡಿತಾರೆ ಕನ್ಫ್ಯೂಸ್ ಆಗಬೇಡಿ ಮೊದಲ ಪದಕ ಬಂದಿದ್ದು ಮಹಿಳೆಗೆ ಕರ್ಣ ಮಲ್ಲೇಶ್ವರಿ ಅವ್ರಿಗೆ ಅವ್ರಿಗೆ ಕಂಚಿನ ಪದಕ ಮೊದಲ ಬೆಳ್ಳಿ ಪದಕ ಮಹಿಳೆಗೆ ಪಿ ವಿ ಸಿಂಧು ಅವ್ರಿಗೆ ಓಕೆನಾ ಇದು ಕೂಡ ಕೇಳ್ಬೋದು ಯಾವ ಒಲಂಪಿಕ್ಸ್ ಅಂತ ಕೂಡ ಕೇಳ್ಬೋದು ಪಿ ವಿ ಸಿಂಧು ಅವರು ಎರಡು ಸಾವಿರದ ಹದಿನಾರಲ್ಲಿ ಕರ್ಣ ಮಲ್ಲೇಶ್ವರಿ ಅವರು ಎರಡು ಸಾವಿರದ ಎಸ್ ಪಿಲಿ ನೆಕ್ಸ್ಟ್ ನೋಡಿ ಪದಕಗಳ ಪಟ್ಟಿಯಲ್ಲಿ ಒಂದು ಕ್ಲಾರಿಫಿಕೇಷನಿಗೆ ಬರೋಣ ಇವಾಗ ಇದುವರೆಗೂ ಇಂಡಿಯಾ ಗೆದ್ದಿರುವಂತಹ ಟೋಟಲ್ ಮೆಡಲ್ಸ್ ಎಷ್ಟು ಸಾವಿರದ ಒಂಬೈನೂರರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಇಲ್ಲೂ ಪ್ಯಾರಿಸ್ ಒಲಂಪಿಕ್ ಸ್ಟಾರ್ಟ್ ಆಗುತ್ತೆ ಈಗಲೂ ಕೂಡ ಪ್ಯಾರಿಸ್ಸಲ್ಲಿ ನಡೀತಿದೆ ಆಗಿ ಇಂಡಿಯಾ ನಲವತ್ತ ಒಂದು ಮೆಡಲ್ಸನ್ನು ಗೆದ್ದಿದೆ ಅದರಲ್ಲಿ ಹತ್ತು ಚಿನ್ನ ಹತ್ತು ಬೆಳ್ಳಿ ಇಪ್ಪತ್ತೊಂದು ಕಂಚು ಟೋಟಲ್ ಆಗಿ ಇಂಡಿಯಾ ಗೆದ್ದಿರೋದು ಟೆನ್ ಗೋಲ್ಡ್ ಮೆಡಲ್ಸ್ ಟೆನ್ ಸಿಲ್ವರ್ ಮೆಡಲ್ಸ್ ಇಪ್ಪತ್ತೊಂದು ಬ್ರಾಂಜ್ ಮೆಡಲ್ಸ್ ನಮಗೆ ಈ ಸ್ಟಾರ್ಟ್ಸ್ ಅಟ್ಲೀಸ್ಟ್ ಇಂಡಿಯನ್ನಾಗಿ ಇಷ್ಟು ನಮಗೆ ಗೊತ್ತಿರಬೇಕು ನಮ್ಮ ಭಾರತ ಇದುವರೆಗೂ ಗೆದ್ದಿರುವಂತಹ ಪದಕಗಳ ಸಂಖ್ಯೆ ಎಷ್ಟು ಅಂದರೆ ಫಾರ್ಟಿ ಒನ್ ಆ ಫಾರ್ಟಿ ಒನ್ನಲ್ಲಿ ಹತ್ತು ಚಿನ್ನ ಇದೆ ಹತ್ತು ಬೆಳ್ಳಿ ಇದೆ ಇಪ್ಪತ್ತೊಂದು ಕಂಚಿದೆ ಈ ಹತ್ತರಲ್ಲಿ ಎಂಟು ಚಿನ್ನ ಹಾಕಿಯಲ್ಲೇ ಬಂದಿದ್ದು ನಮಗೆ ಹಾಕಿಲಿ ಎಂಟು ಚಿನ್ನ ಇನ್ನೊಂದು ಅಭಿನವಿಂದ್ರ ಅವರು ಇನ್ನೊಂದು ನೀರಜ್ ಚೋಪ್ರಾ ಟೋಟಲಾಗಿ ಹತ್ತು ಚಿನ್ನ ಹತ್ತು ಬೆಳ್ಳಿ ಇಪ್ಪತ್ತೊಂದು ಕಂಚಿನ ಪದಕಗಳು ಇವಾಗ ಇನ್ನೂ ಇನ್ಡೆಪ್ತಾಗಿ ಹೋಗೋಣ ನಮ್ಮ ಭಾರತದ ಒಲಂಪಿಕ್ ಇತಿಹಾಸ ಇದೊಂದು ಸ್ಲೈಡ್ನಲ್ಲಿದೆ ಕಂಪ್ಲೀಟಾಗಿ ಟೋಟಲ್ ನಾವು ಹೇಳಿದ್ವಲ್ಲ ಫಾರ್ಟಿ ಒನ್ ಮೆಡಲ್ಸ್ ಅಂತ ಅದರಲ್ಲಿ ಹತ್ತು ಚಿನ್ನ ಹತ್ತು ಬೆಳ್ಳಿ ಇಪ್ಪತ್ತೊಂದು ಕಂಚು ಹಾಕಿಯಲ್ಲಿ ಎಂಟು ಗೋಲ್ಡು ಒಂದು ಸಿಲ್ವರು ನಾಲ್ಕು ಬ್ರಾನ್ಸ್ ಟೋಟಲಾಗಿ ಹದಿಮೂರು ಪದಕಗಳು ಹಾಕಿಯಲ್ಲಿ ಬಂದಿದೆ ಅಥ್ಲೆಟಿಕ್ಸ್ನಲ್ಲಿ ಒಂದು ಚಿನ್ನ ಮೂರು ಬ್ರಾನ್ಸ್ ಇಲ್ಲ ಟೋಟಲ್ ನಾಲ್ಕು ಪದಕ ನಾನು ಹೇಳ್ತಿರೋದು ಸಾವಿರದ ಒಂಬೈನೂರರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ ಇಲ್ಲಿವರೆಗೂ ಶೂಟಿಂಗ್ನಲ್ಲಿ ಒಂದು ಚಿನ್ನ ಗೆದ್ದಿದ್ದೀವಿ ಇದುವರೆಗೂ ಎರಡು ಸಿಲ್ವರರು ನಾಲ್ಕು ಬ್ರಾನ್ಸ್ ಟೋಟಲ್ ಆಗಿ ಏಳು ಮೆಡಲ್ಸ್ ರೆಸ್ಲಿಂಗ್ನಲ್ಲಿ ಇದುವರೆಗೂ ನಮಗೆ ಗೋಲ್ಡ್ ಬಂದಿಲ್ಲ ರೆಸ್ಲಿಂಗ್ನಲ್ಲಿ ಎರಡು ಸಿಲ್ವರ್ ಬಂದಿದೆ ಬ್ರಾನ್ಸ್ ಆರು ಬಂದಿದೆ ಟೋಟಲ್ ಎಂಟು ಪದಕಗಳು ಬ್ಯಾಡ್ಮಿಟನ್ನಲ್ಲಿ ಕೂಡ ನಮಗೆ ಚಿನ್ನ ಬಂದಿಲ್ಲ ಒಂದು ಸಿಲ್ವರ್ ಬಂದಿದೆ ಎರಡು ಬ್ರಾನ್ಸ್ ಬಂದಿದೆ ಟೋಟಲ್ ಮೂರು ಪದಕಗಳು ವೆಯ್ಟ್ ಲಿಫ್ಟಿಂಗ್ನಲ್ಲಿ ಚಿನ್ನ ಬಂದಿಲ್ಲ ಒಂದು ಸಿಲ್ವರ್ ಬಂದಿದೆ ಒಂದು ಬ್ರಾನ್ಸ್ ಬಂದಿದೆ ಎರಡು ಮೆಡಲ್ಸು ಬಾಕ್ಸಿಂಗಲ್ಲಿ ಟೆನ್ನಿಸ್ನಲ್ಲಿ ಚಿನ್ನ ಬಂದಿಲ್ಲ ಬಾಕ್ಸಿಂಗಲ್ಲಿ ಮೂರು ಬ್ರಾನ್ಸ್ ಬಂದಿದೆ ಟೋಟಲ್ ಮೂರು ಟೆನ್ನಿಸ್ನಲ್ಲಿ ಒಂದು ಬ್ರಾನ್ಸ್ ಬಂದಿದೆ ಸೊ ಟೋಟಲ್ ನಲವತ್ತ ಒಂದು ಮೆಡಲ್ಸ್ ಇದರಲ್ಲಿ ಹತ್ತು ಗೋಲ್ಡು ಹತ್ತು ಸಿಲ್ವರು ಇಪ್ಪತ್ತೊಂದು ಬ್ರಾನ್ಸ್ ಇಡೀ ನಮ್ಮ ಭಾರತದ ಕಂಪ್ಲೀಟ್ ಒಲಂಪಿಕ್ನ ಇತಿಹಾಸ ಪದಕಗಳ ಇತಿಹಾಸ ಇದೊಂದು ಸ್ಲೈಡ್ನಲ್ಲಿದೆ ನಾವಿನ್ನೂ ಕೂಡ ರೆಸ್ಲಿಂಗ್ನಲ್ಲಿ ಗೋಲ್ಡ್ ಗೆದ್ದಿಲ್ಲ ಬ್ಯಾಟ್ಮಿಟಲ್ನಲ್ಲಿ ಗೋಲ್ಡ್ ಗೆದ್ದಿಲ್ಲ ವೇಟ್ ಲಿಫ್ಟಿಂಗಲ್ಲಿ ಗೋಲ್ಡ್ ಗೆದ್ದಿಲ್ಲ ಬಾಕ್ಸಿಂಗಲ್ಲಿ ಗೋಲ್ಡ್ ಗೆದ್ದಿಲ್ಲ ಅಲ್ಲಿ ಕೂಡ ಗೋಲ್ಡ್ ಗೆದ್ದಿಲ್ಲ ಸೊ ಎಂಟು ಟೋಟಲ್ ಹತ್ತು ಗೋಲ್ಡ್ ಮೆಡಲಲ್ಲಿ ಎಂಟು ಗೋಲ್ಡ್ ಮೆಡಲ್ ಹಾಕಿನಲ್ಲೇ ಗೆದ್ದಿದ್ದೀವಿ ಓಕೆನಾ ಇದು ಯಾವಾಗಲೂ ಕೂಡ ಈ ಸ್ಲೈಡ್ ನಿಮ್ಮ ಹತ್ರ ಇರಲಿ ಒಬ್ಬ ಭಾರತೀಯನಾಗಿ ಕನಿಷ್ಠ ನಮ್ಮ ದೇಶದ ಬಗ್ಗೆ ಇಷ್ಟು ನಾಲೆಡ್ಜ್ ಇಟ್ಕೊಂಡಿರಬೇಕು ನೆಕ್ಸ್ಟ್ ನೋಡಿ ಭಾರತ ಗೆದ್ದಿರುವಂತಹ ಮೆಡಲ್ಸ್ಗಳ ವಿಶೇಷತೆ ಸೊ ಎಕ್ಸಾಮಲ್ಲಿ ಟ್ವಿಸ್ಟ್ ಮಾಡಿ ಪ್ರಶ್ನೆಗಳನ್ನು ಕೇಳ್ಬೋದು ನೋಡ್ಕೊಳ್ಳಿ ಮೊದಲ ಪದಕ ಇಂಡಿಯಾಗೆ ಬಂದಂತಹ ಮೊದಲ ಪದಕ ಬಿಫೋರ್ ಇಂಡಿಪೆಂಡೆನ್ಸ್ ಇದು ನೋಟ್ ಮಾಡ್ಕೊಳ್ಳಿ ಬಿಫೋರ್ ಇಂಡಿಪೆಂಡೆನ್ಸ್ ನಾರ್ಮನ್ ಪಿಚ್ಚರ್ಡ್ ಸಾವಿರದ ಒಂಬೈನೂರ ಪ್ಯಾ ಒಂಬೈನೂರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಅಥ್ಲೆಟಿಕ್ಸ್ನಲ್ಲಿ ಎರಡು ಸಿಲ್ವರ್ ತಗೊಬರ್ತಾರೆ ಇದು ನಮ್ಮ ಇಂಡಿಯಾ ಗೆದ್ದಂತಹ ಮೊದಲ ಪದಕ ಬಿಫೋರ್ ಇಂಡಿಪೆಂಡೆನ್ಸ್ ಆಫ್ಟರ್ ಇಂಡಿಪೆಂಡೆನ್ಸ್ ಗೆದ್ದಂತಹ ಮೊದಲ ಪದಕ ಕೆ ಡಿ ಜಾಧವ್ ಅವರು ಸಾವಿರದ ಒಂಬೈನೂರ ಐವತ್ತೆರಡರ ಒಲಂಪಿಕ್ಸ್ನಲ್ಲಿ ರೆಸ್ಲಿಂಗ್ನಲ್ಲಿ ಬ್ರಾನ್ಸನ್ನು ತಗೋತಾರೆ ಓಕೆನಾ ರೆಸ್ಲಿಂಗ್ನಲ್ಲಿ ಬ್ರಾನ್ಸ್ ತಗೋತಾರೆ ಕೆ ಡಿ ಜಾಧವ್ ಅವರು ನೆಕ್ಸ್ಟ್ ನೋಡಿ ಇಲ್ಲಿ ಒಂದೇ ಒಲಂಪಿಕ್ಸ್ನಲ್ಲಿ ಕ್ಲಿಯರ್ ನೋಡ್ಕೊಳ್ಳಿ ಒಂದೇ ಒಲಂಪಿಕ್ಸ್ನಲ್ಲಿ ಎರಡು ಪದಕ ಪಡೆದ ಮೊದಲಿಗ ಮೊದಲ ಭಾರತೀಯ ಮೊದಲ ಭಾರತೀಯ ಪುರುಷ ಎರಡೂ ಕೂಡ ನಾರ್ಮನ್ ರಿಚರ್ಡ್ ಎರಡು ಸಾವಿರದ ಒಂಬೈನೂರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಇನ್ನೂರು ಮೀಟರ್ ರನ್ನಿಂಗಲ್ಲಿ ಮತ್ತು ಹರ್ಡಲ್ಸಲ್ಲಿ ಒಂದೇ ಒಲಂಪಿಕ್ಸ್ನಲ್ಲಿ ಎರಡು ಸಿಲ್ವರ್ ಮೆಡಲನ್ನು ತಗೋತಾರೆ ಅದೇ ಈ ಪಾಯಿಂಟ್ ನೋಡಿ ಇಲ್ಲಿ ಒಂದೇ ಒಲಂಪಿಕ್ಸ್ನಲ್ಲಿ ಎರಡು ಪದಕ ಪಡೆದ ಮೊದಲ ಮಹಿಳಾ ಕ್ರೀಡಾಪಟು ಯಾರು ಅಂದರೆ ಪ್ರೆಸೆಂಟ್ಲಿ ಇವಾಗಿದ್ದಂತಹ ಮನು ಬಾಕರ್ ಇವರು ಒಂದೇ ಒಲಂಪಿಕ್ಸ್ನಲ್ಲಿ ಎರಡು ಪದಕ ಪಡೆದ ಭಾರತದ ಮೊದಲ ಮಹಿಳಾ ಕ್ರೀಡಾಪಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ನಲ್ಲಿ ಶೂಟಿಂಗ್ನಲ್ಲಿ ಎರಡು ಬ್ರಾನ್ಸನ್ನು ಗೆಲ್ತಾರೆ ಸೊ ಇದು ನಾನು ಹೇಳ್ತಿರೋದು ಟ್ವಿಸ್ಟ್ ಮಾಡಿ ಕೇಳಿದ್ರೆ ಅಂತ ಇದು ಒಂದೇ ಒಲಂಪಿಕ್ಸ್ನಲ್ಲಿ ಎರಡು ಮೆಡಲ್ ಇವಾಗ ನೋಡಿ ಇಲ್ಲಿ ಈ ಸ್ಲೈಡ್ನಲ್ಲಿ ಒಂದೇ ಒಲಿಂಪಿಕ್ಸ್ ಅಂತ ಹೇಳ್ತಿಲ್ಲ ಟೋಟಲ್ ಆಗಿ ಎರಡು ಪದಕ ಪಡೆದಂತಹ ಕ್ರೀಡಾಪಟುಗಳ ಬಗ್ಗೆ ಸ್ವತಂತ್ರ ನಂತರ ಎರಡು ಮೆಡಲ್ಸನ್ನು ಪಡೆದಂತಹ ಮೊದಲ ಕ್ರೀಡಾಪಟು ಯಾರು ಅಂದರೆ ಸುಶೀಲ್ ಕುಮಾರ್ ಕುಸ್ತಿಯಲ್ಲಿ ಎರಡು ಪದಕ ಬೀಜಿಂಗ್ನಲ್ಲಿ ಬ್ರಾನ್ಸ್ ಗೆಲ್ತಾರೆ ಲಂಡನ್ ಒಲಂಪಿಕ್ಸ್ನಲ್ಲಿ ಸಿಲ್ವರ್ ಗೆಲ್ತಾರೆ ಇಲ್ಲಿ ನಾನು ಹೇಳಿದ್ದು ಒಂದೇ ಒಲಂಪಿಕ್ಸ್ನಲ್ಲಿ ಎರಡು ಮೆಡಲ್ ಮೆಡಲ್ ಇಲ್ಲಿ ಹೇಳ್ತಿರೋದು ಟೋಟಲ್ ಆಗಿ ಎರಡು ಮೆಡಲ್ ಓಕೆನಾ ಇಲ್ಲಿ ಸ್ವತಂತ್ರ ನಂತರ ಏನಕ್ಕೆ ಹಾಕಿದ್ದೀನಿ ಅಂದರೆ ಇವರು ಬಿಫೋರ್ ಇಂಡಿಪೆಂಡೆನ್ಸ್ ಗೆದ್ದಿರ್ತಾರೆ ಟೋಟಲ್ ಎರಡು ಮೆಡಲ್ ಬಟ್ ಇಲ್ಲಿ ಸ್ವತಂತ್ರ ನಂತರ ಒಂದೇ ಒಲಂಪಿಕ್ಸ್ನಲ್ಲ ಇಂಡಿವಿಜುವಲ್ ಆಗಿ ಬೇರೆ ಬೇರೆ ಒಲಿಂಪಿಕ್ಸ್ ಟೋಟಲ್ ಆಗಿ ಎರಡು ಪದಕ ಗೆದ್ದಂತಹ ಭಾರತದ ಕ್ರೀಡಾಪಟು ಸುಶೀಲ್ ಕುಮಾರ್ ಅವರು ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಿಂಪಿಕ್ನಲ್ಲಿ ಬ್ರಾಂಜ್ ಮೆಡಲ್ ಎರಡು ಸಾವಿರದ ಹನ್ನೊಂದರ ಲಂಡನ್ ಒಲಿಂಪಿಕ್ಸ್ನಲ್ಲಿ ಸಿಲ್ವರ್ ಮೆಡಲ್ ಎರಡು ಮೆಡಲ್ಸನ್ನು ಪಡೆದಂತಹ ಮೊದಲ ಮಹಿಳಾ ಕ್ರೀಡಾಪಟು ಇಲ್ಲಿ ನಾನು ಒಂದೇ ಒಲಿಂಪಿಕ್ಸ್ ಅಂತ ಹೇಳ್ತಿಲ್ಲ ಒಂದೇ ಒಲಿಂಪಿಕ್ಸ್ ಅಂತ ಬಂದರೆ ಇವರು ಬರ್ತಾರೆ ಮನು ಬಾಕರ್ ಬರ್ತಾರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲೇ ಎರಡು ಮೆಡಲ್ ಗೆಲ್ತಾರೆ ಬಟ್ ಇಲ್ಲಿ ಪಿ ವಿ ಸಿಂಧು ಅವರು ಬ್ಯಾಟ್ಮಿಂಟನ್ನಲ್ಲಿ ಎರಡು ಸಾವಿರದ ಹದಿನಾರರ ಒಲಿಂಪಿಕ್ಸ್ನಲ್ಲಿ ಸಿಲ್ವರ್ ಗೆಲ್ತಾರೆ ಎರಡು ಸಾವಿರದ ಇಪ್ಪತ್ತು ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಬ್ರಾಂಜನ್ನು ಗೆಲ್ತಾರೆ ಅರ್ಥ ಆಯ್ತಾ ಈ ಸ್ಲೈಡ್ಗೂ ಈ ಸ್ಲೈಡ್ಗೂ ಕನ್ಫ್ಯೂಸ್ ಮಾಡ್ಕೋಬೇಡಿ ಪ್ರಶ್ನೆ ಕೇಳಬೇಕಾರೆ ನಿಮಗೆ ಕನ್ಫ್ಯೂಸ್ ಮಾಡ್ಬೋದು ಅವರು ಓಕೆನಾ ನೆಕ್ಸ್ಟ್ ನೋಡಿ ಇಲ್ಲಿ ಇವಾಗ ಇನ್ನೂ ಕ್ಲಾರಿಫಿಕೇಷನಿಗೆ ಬನ್ನಿ ಚಿನ್ನದ ಪದಕಗಳು ಭಾರತಕ್ಕೆ ಮೊದಲ ಚಿನ್ನದ ಪದಕ ಬಂದಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರ ಆಮ್ಸ್ಟರ್ಡಮ್ ಒಲಿಂಪಿಕ್ಸ್ನಲ್ಲಿ ಹಾಕಿಯಲ್ಲಿ ಸ್ವತಂತ್ರ ನಂತರ ಮೊದಲ ಚಿನ್ನದ ಪದಕ ಸಾವಿರದ ಒಂಬೈನೂರ ನಲವತ್ತೆಂಟರ ಲಂಡನ್ ಒಲಂಪಿಕ್ಸ್ನಲ್ಲಿ ಹಾಕಿಯಲ್ಲಿ ಸ್ವತಂತ್ರ ನಂತರ ವೈಯಕ್ತಿಕವಾಗಿ ಬಂದಂತಹ ಮೊದಲ ಪದಕ ಕೆ ಡಿ ಜಾಧವ್ ಅವರಿಗೆ ಅವರಿಗೆ ಚಿನ್ನ ಸಿಕ್ಕಿಲ್ಲ ಬಟ್ ಚಿನ್ನ ಸಿಕ್ಕಿದ್ದು ಹಾಕಿಯಲ್ಲಿ ಸಾವಿರದ ಒಂಬೈನೂರ ನಲವತ್ತ ಎಂಟರಲ್ಲಿ ಮೊದಲ ವೈಯಕ್ತಿಕ ಚಿನ್ನದ ಪದಕ ನಮ್ಮ ಇಂಡಿಯಾಗೆ ಸಿಕ್ಕಿದ್ದು ಅಭಿನವ್ ಬಿಂದ್ರಾ ಅವ್ರಿಗೆ ಎರಡು ಸಾವಿರದ ಎಂಟರ ಬೀಜಿಂಗ್ ಒಲಂಪಿಕ್ಸ್ನಲ್ಲಿ ಶೂಟಿಂಗ್ನಲ್ಲಿ ಸೊ ಈಸಿ ಅನಿಸುತ್ತೆ ಒಲಂಪಿಕ್ಸ್ ಬಟ್ ಕನ್ಫ್ಯೂಸ್ ಮಾಡ್ತಾರೆ ಮೊದಲ ಚಿನ್ನದ ಪದಕ ಬೇರೆ ಮೊದಲ ಪದಕ ಬೇರೆ ಒಂದೇ ಒಲಂಪಿಕ್ಸ್ನಲ್ಲಿ ಎರಡು ಮೆಡಲ್ ಬಂದಿದ್ದು ಯಾರಿಗೆ ಅದು ಬೇರೆ ಈ ಸ್ವತಂತ್ರ ನಂತರ ಎರಡು ಮೆಡಲ್ಸ್ ತಗೊಂಡಿರುವಂತಹ ಕ್ರೀಡಾಪಟುಗಳು ಯಾರು ಅದರಲ್ಲಿ ಪುರುಷ ಯಾರು ಮಹಿಳೆ ಯಾರು ಮೊದಲ ಬೆಳ್ಳಿ ಪದಕ ಪಡೆದಂತಹ ಮಹಿಳೆ ಯಾರು ಈ ರೀತಿ ಪ್ರಶ್ನೆಗಳನ್ನು ಕನ್ಫ್ಯೂಸ್ ಮಾಡ್ತಾರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನೋಟ್ಸ್ ಮಾಡ್ಕೊಳ್ಳಿ ಕಾಮಾಗಿ ಓಕೆನಾ ನೆಕ್ಸ್ಟ್ ನೋಡಿ ಇದೊಂದು ಸ್ಟಾರ್ಟ್ಸ್ ನೋಡಿ ಇದುವರೆಗೂ ಕೂಡ ಭಾರತ ಹಾಕಿಯಲ್ಲಿ ಹದಿಮೂರು ಪದಕವನ್ನು ಗೆದ್ದಿದೆ ಅರ್ಥ ಆಯ್ತಾ ಟೋಟಲ್ ತರ್ಟೀನ್ ಮೆಡಲ್ಸ್ ಸ್ವತಂತ್ರ ಬಂದ ನಂತರ ಮೊದಲ ಪದಕ ಹಾಕಿಯಲ್ಲಿ ಬರುತ್ತೆ ನಮಗೆ ಟೀಮ್ ಸ್ಪೋರ್ಟ್ಸ್ನಲ್ಲಿ ಸ್ವತಂತ್ರ ಬಂದ ನಂತರ ವೈಯಕ್ತಿಕ ಪದಕ ಕೆ ಡಿ ಜಾಧವ್ ಅವ್ರು ತೊಗೊಬರ್ತಾರೆ ರೆಸ್ಲಿಂಗ್ನಲ್ಲಿ ಸಾವಿರದ ಒಂಬೈನೂರ ನಲವತ್ತೆಂಟರ ಲಂಡನ್ ಒಲಂಪಿಕ್ಸ್ನಲ್ಲಿ ಭಾರತ ತಂಡ ಚಿನ್ನದ ಪದಕವನ್ನು ಪಡೆಯುತ್ತೆ ಇದು ನಮ್ಮ ದೇಶ ಸ್ವತಂತ್ರ ಆದಮೇಲೆ ತೆಗೆದುಕೊಂಡಂತಹ ಮೊದಲ ಚಿನ್ನ ಭಾರತ ಹಾಕಿಯಲ್ಲಿ ಇದುವರೆಗೂ ಎಂಟು ಬಾರಿ ಚಿನ್ನದ ಪದಕವನ್ನು ಗೆದ್ದಿದೆ ಕಂಚು ನಾಲ್ಕು ಬಾರಿ ಬೆಳ್ಳಿ ಒಂದು ಬಾರಿ ಇಡೀ ವಿಡದಲ್ಲಿರುವಂತಹ ಅಂಶವನ್ನು ಯಾವುದೂ ಮಿಸ್ ಮಾಡ್ಕೋಬೇಡಿ ಕನ್ಫ್ಯೂಸ್ ಆಗಬೇಡಿ ಓಕೆನಾ ಟೋಟಲ್ ಎಂಟು ಗೋಲ್ಡ್ ಮೆಡಲ್ ಹಾಕಿಯಲ್ಲಿ ಇವಾಗ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಗೆ ಮತ್ತೆ ವಾಪಸ್ಸಾಗೋಣ ಬೇಸಿಕ್ ಏನು ಬೇಕು ನಮಗೆ ಫಸ್ಟ್ ಸೆಕೆಂಡ್ ಥರ್ಡ್ ಪ್ಲೇಸಲ್ಲಿ ಯಾರ್ಯಾರಿದ್ದಾರೆ ಮೊದಲ ಪ್ಲೇಸ್ನಲ್ಲಿ ಯು ಎಸ್ ಎ ಇದೆ ಫಾರ್ಟಿ ಗೋಲ್ಡ್ ಇದೆ ಫಾರ್ಟಿ ಫೋರ್ ಸಿಲ್ವರ್ ಇದೆ ಫಾರ್ಟಿ ಟು ಬ್ರಾನ್ಸ್ ಟೋಟಲ್ ಆಗಿ ನೂರ ಇಪ್ಪತ್ತಾರು ಪದಕಗಳು ಫಸ್ಟ್ ಪ್ಲೇಸ್ನಲ್ಲಿದೆ ಎರಡನೇದು ಚೀನಾ ಸೆಕೆಂಡ್ ಪ್ಲೇಸ್ನಲ್ಲಿದೆ ಫಾರ್ಟಿ ಗೋಲ್ಡ್ ಇಪ್ಪತ್ತೇಳು ಸಿಲ್ವರ್ ಇಪ್ಪತ್ನಾಲ್ಕು ಬ್ರಾನ್ಸ್ ತೊಂಬತ್ತೊಂದು ಪದಕಗಳು ಇಲ್ಲಿ ಯು ಎಸ್ ಎ ಕೂಡ ಫಾರ್ಟಿ ಗೋಲ್ಡ್ ಇದೆ ಚೀನಾ ಕೂಡ ಫಾರ್ಟಿ ಗೋಲ್ಡ್ ಇದೆ ಗೋಲ್ಡ್ ಟೈ ಆದಾಗ ಸಿಲ್ವರ್ನ ಕನ್ಸಿಡರ್ ಮಾಡ್ತಾರೆ ಯಾರ ಹತ್ರ ಸಿಲ್ವರ್ ಪದಕ ಜಾಸ್ತಿ ಇರುತ್ತೆ ಅವರಿಗೆ ಫಸ್ಟ್ ಪ್ಲೇಸ್ ಕೊಡ್ತಾರೆ ಯು ಎಸ್ ಎ ಫಾರ್ಟಿ ಗೋಲ್ಡ್ ಫಾರ್ಟಿ ಫೋರ್ ಸಿಲ್ವರ್ ಫಾರ್ಟಿ ಟು ಬ್ರಾನ್ಸ್ ಚೀನಾ ಫಾರ್ಟಿ ಗೋಲ್ಡ್ ಇಪ್ಪತ್ತೇಳು ಸಿಲ್ವರ್ ಇಪ್ಪತ್ನಾಲ್ಕು ಬ್ರಾನ್ಸ್ ಟೋಟಲ್ ತೊಂಬತ್ತೊಂದು ಪದಕಗಳು ಯು ಎಸ್ ಎ ಒನ್ ಟ್ವೆಂಟಿ ಸಿಕ್ಸ್ ಮೂರನೇ ಪ್ಲೇಸ್ನಲ್ಲಿ ಜಪಾನ್ ದೇಶ ಇದೆ ಇಪ್ಪತ್ತು ಗೋಲ್ಡು ಹನ್ನೆರಡು ಸಿಲ್ವರು ಹದಿಮೂರು ಬ್ರಾನ್ಸ್ ಓಕೆನಾ ಫಸ್ಟು ಯು ಎಸ್ ಎ ಸೆಕೆಂಡು ಚೀನಾ ಮೂರನೇ ಪ್ಲೇಸ್ನಲ್ಲಿ ಜಪಾನ್ ಇದೆ ನೆಕ್ಸ್ಟು ನಮ್ಮ ಇಂಡಿಯಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ನಲ್ಲಿ ಆರು ಮೆಡಲ್ಸನ್ನು ಗೆದ್ದಿದೆ ಟೋಟಲಾಗಿ ಸಿಕ್ಸ್ ಮೆಡಲ್ಸ್ ಒಂದು ಸಿಲ್ವರ್ ಐದು ಬ್ರಾನ್ಸ್ ಸಿಲ್ವರ್ ಅವ್ರ ಗೆದ್ದಿದ್ದು ನೀರಜ್ ಚೋಪ್ರಾ ಅವರು ಬಾಕಿ ಐದು ಬ್ರಾನ್ಸ್ ಎಪ್ಪತ್ತೊಂದನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ಇಂಡಿಯಾ ಎಪ್ಪತ್ತೊಂದನೇ ಸ್ಥಾನದಲ್ಲಿದೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಹಿಂದಿನ ಒಲಂಪಿಕ್ಸ್ನಲ್ಲಿ ನಾವು ಯಾವ ಪ್ಲೇಸಲ್ಲಿದ್ವಿ ಅಂತ ಓಕೆ ಪ್ರೆಸೆಂಟ್ಲಿ ನಮಗೆ ಬೇಕಿರೋ ಅಂಕಿಅಂಶ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ಸ್ನಲ್ಲಿ ನಮ್ಮ ಇಂಡಿಯಾಗೆ ಸಿಕ್ಸ್ ಮೆಡಲ್ಸ್ ಬಂದಿದೆ ಒಂದು ಸಿಲ್ವರು ಐದು ಬ್ರಾನ್ಸು ಎಪ್ಪತ್ತೊಂದನೇ ಪ್ಲೇಸ್ನಲ್ಲಿ ನಾವಿದ್ದೀವಿ ಮೊದಲ ಮೆಡಲ್ ಆರು ಮೆಡಲ್ ಅಂದ್ವಲ್ಲ ಫಸ್ಟ್ ಮೆಡಲ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ನ ಮೊದಲ ಪದಕ ಮನು ಬಾಕರ್ ಹರಿಯಾಣ ಇವರು ಟೆನ್ ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಬ್ರಾನ್ಸ್ ಮೆಡಲ್ ತಗೋತಾರೆ ಮನು ಬಾಕರ್ಗೆ ಬ್ರಾನ್ಸ್ ಮೆಡಲ್ ಬಂದಿದ್ದು ಫಸ್ಟ್ ಟೆನ್ ಮೀಟರ್ ಏರ್ ಪಿಸ್ತೂಲ್ನಲ್ಲಿ ಎರಡನೇದು ಎರಡು ಸಾವಿರದ ಇಪ್ಪತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ನ ಎರಡನೇ ಪದಕ ಮನು ಬಾಕರ್ ಮತ್ತು ಸರಬ್ಜೋತ್ ಜೋತ್ ಅಂತ ಜಂಟಿಯಾಗಿ ನಡೆಸ್ತಾರೆ ಮಿಕ್ಸ್ಡ್ ಟೀಮ್ ಈವೆಂಟ್ ಶೂಟಿಂಗ್ನಲ್ಲಿ ಅಲ್ಲೂ ಕೂಡ ಕಂಚಿನ ಪದಕ ಬರುತ್ತೆ ಓಕೆನಾ ಮನುಬಾಕರ್ಗೆ ಟೋಟಲ್ ಎರಡು ಕಂಚು ಇಲ್ಲಿ ಟೆನ್ ಮೀಟರ್ ಏರ್ ಪಿಸ್ತೂಲು ಇನ್ನೊಂದು ಮಿಕ್ಸ್ಡ್ ಟೀಮ್ ಈವೆಂಟ್ ಶೂಟಿಂಗ್ನಲ್ಲಿ ಓಕೆನಾ ಫಸ್ಟ್ ಸೆಕೆಂಡ್ ಆಯ್ತು ಮೂರನೇ ಪದಕ ಸ್ವಪ್ನಿಲ್ ಕುಶಾಲೆ ಮೂರನೇ ಪದಕ ಸ್ವಪ್ನಿಲ್ ಕುಶಾಲೆ ಅವ್ರಿಗೆ ಬರುತ್ತೆ ಐವತ್ತು ಮೀಟರ್ ರೈಫಲ್ ತ್ರೀ ಪೊಸಿಷನ್ ಶೂಟಿಂಗ್ನಲ್ಲಿ ಐವತ್ತು ಮೀಟರ್ ರೈಫಲ್ ತ್ರೀ ಪೊಸಿಷನ್ ಶೂಟಿಂಗ್ನಲ್ಲಿ ಇವರಿಗೆ ಕಂಚಿನ ಪದಕ ಅಂದರೆ ಬ್ರಾನ್ಸ್ ಮೆಡಲ್ ಸಿಗುತ್ತೆ ಯಾರು ಸ್ವಪ್ನಿಲ್ ಕುಶಾಲೆ ನಾಲ್ಕನೇ ಪದಕ ಪುರುಷರ ಹಾಕಿ ತಂಡಕ್ಕೆ ಬ್ರಾನ್ಸ್ ಮೆಡಲ್ ಐದನೇ ಪದಕ ನೀರಜ್ ಚೋಪ್ರಾ ಅವ್ರಿಗೆ ಜಾವ್ಲಿನ್ನಲ್ಲಿ ಸಿಲ್ವರ್ ಸಿಗುತ್ತೆ ಬೆಳ್ಳಿ ಪದಕ ಸಿಗುತ್ತೆ ಇದು ನೆನ್ಪಿಟ್ಕೊಳ್ಳಿ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಫೈ ಮೀಟರ್ಸ್ ನೀರ್ ಚೋಪ್ರಾ ರೆಸಿ ಜಾವ್ಲಿನ್ನ ಏಯ್ಟಿ ನೈನ್ ಪಾಯಿಂಟ್ ಫೋರ್ ಫೈ ಮೀಟರ್ಸ್ ಬೆಳ್ಳಿ ಪದಕ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಪ್ಯಾರಿಸ್ ಒಲಂಪಿಕ್ನ ಆರನೇ ಪದಕ ಯಾರಿಗೆ ಸಿಗುತ್ತೆ ಅಂದರೆ ಅಮಾನ್ ಶರಾವತ್ ಫಿಫ್ಟಿ ಸೆವೆನ್ ಕೆ ಜಿ ಫ್ರೀ ಸ್ಟೈಲ್ ಕುಸ್ತಿಯಲ್ಲಿ ಕಂಚಿನ ಪದಕ ಸಿಗುತ್ತೆ ಇವರಿಗೆ ನಮಗೆ ಎಕ್ಸಾಮ್ ಸಿಗಬೇಕಿರೋದೆಷ್ಟು ಅಷ್ಟು ಮಾತ್ರ ಹೇಳ್ತೀನಿ ಟೋಟಲಾಗಿ ಆರು ಪದಕ ಸಿಕ್ತು ಆರಲ್ಲಿ ಐದು ಬ್ರಾನ್ಸು ಒಂದು ಸಿಲ್ವರು ಬ್ರಾನ್ಸ್ ಯಾರಿಗೆ ಅಮಾನ್ ಶಿ ಶರಾವತಿಗೆ ಪುರುಷರ ಹಾಕಿ ತಂಡಕ್ಕೆ ಸ್ವಪ್ನಿಲ್ ಕುಶಾಲೆ ಅವ್ರಿಗೆ ಮನು ಬಾಕರ್ ಸರಬ್ ಜ್ಯೋತಿಗೆ ಇನ್ನೊಂದು ಮನು ಬಾಕರ್ ಅವ್ರಿಗೆ ಸಿಲ್ವರ್ ಮೆಡಲ್ ಯಾರಿಗೆ ಸಿಕ್ತು ನೀರಜ್ ಚೋಪ್ರಾ ಅವ್ರಿ ಸಿಕ್ತು ಏಯ್ಟಿ ನೈನ್ ಪಾಯಿಂಟ್ ಫೋರ್ ಫೈವ್ ಮೀಟರ್ಸ್ ಜಾವ್ಲಿನನ್ನು ತ್ರೋ ಮಾಡಿದ್ದಾರೆ ಓಕೆನಾ ನೆಕ್ಸ್ಟ್ ಲಾಸ್ಟ್ಲಿ ಮುಂದಿನ ಒಲಂಪಿಕ್ಸ್ ಎಲ್ಲಿ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತೆಂಟು ಲಾಸ್ ಏಂಜಲೀಸ್ ಯು ಎಸ್ ಎನಲ್ಲಿ ಮುಂದಿನ ಒಲಂಪಿಕ್ಸ್ ನಡೆಯುತ್ತೆ ಎರಡು ಸಾವಿರದ ಇಪ್ಪತ್ತ ಎಂಟರಲ್ಲಿ ಪರೀಕ್ಷೆಗೆ ಎಷ್ಟು ಬೇಕು ಅಷ್ಟು ಮಾಹಿತಿಯನ್ನು ಮಾತ್ರ ಹಾಕಿದ್ದೀನಿ ನೀವೊಂದು ಸಲ ನೋಟ್ಸ್ ಮಾಡ್ಕೊಳ್ಳಿ ಇನ್ನೂ ಜಾಸ್ತಿ ಇನ್ಫಾರ್ಮೇಷನ್ ಬೇಕು ಅಂದರೆ ಗೂಗಲ್ ಮಾಡಿ ನಿಮಗೆ ಯಾವ ಪಾಯಿಂಟ್ಸ್ ಮೇಲೆ ಇಂಟ್ರೆಸ್ಟ್ ಬರುತ್ತೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ ನಾನು ಇಲ್ಲಿ ಆರು ಪದಕ ಅಂತ ಕೊಟ್ಟಿದ್ದೀವಿ ಹಿಂದಿನ ವರ್ಷ ಎಷ್ಟು ಪದಕ ಗೆಲ್ತು ಹಿಂದಿನ ವರ್ಷ ಯಾವ ರ್ಯಾಂಕಿಂಗಲ್ಲಿದ್ವಿ ನಾವು ಹಿಂದಿನ ವರ್ಷ ಸಿಲ್ವರಷ್ಟು ಬ್ರಾಂಜೆಷ್ಟು ಈ ರೀತಿಯ ಇಂಟ್ರೆಸ್ಟಿಂಗ್ ಫ್ಯಾಕ್ಟನ್ನು ಕೂಡ ನಿಮ್ಮ ನೋಟ್ಸಿಗೆ ನೀವು ಆ್ಯಡ್ ಮಾಡ್ಕೋಬೋದು ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಈಸಿಯಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಮುಂದಿನ ವೀಡಿಯೋಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೋ ಮಚ್ ಇವತ್ತಿನ ವಿಡಿಯೋದ ಪ್ರತಿ ಸೈಡಲ್ಲಿ ಕೂಡ ಒಂದು ಪ್ರಶ್ನೆನ ಎಕ್ಸ್ಪೆಕ್ಟ್ ಮಾಡ್ಬೋದು ಮುಂದಿನ ಆರು ಅಥವಾ ಎಂಟು ತಿಂಗಳು ನಡೆಯುವಂತಹ ಯಾವುದೇ ಪರೀಕ್ಷೆಯಲ್ಲಿ ಪಿ ಸಿ ಮತ್ತು ಪಿ ಎಸ್ ಎ ಪರೀಕ್ಷೆ ಇದ್ದರೆ ಒಂದು ಪ್ರಶ್ನೆ ಫಿಕ್ಸ್ ಇರುತ್ತಿದ್ರೆ ಥ್ಯಾಂಕ್ ಯು ಸೊ ಮಚ್ ಬಾಯ್